ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್. ಸರಸ್ವತಿ ಟೆಕ್ಕಬಲ್ಲಿ ನಾನು ನಿಮ್ಮ ರಮೇಶ್ ರಾಥೋಡ್. ಫ್ರೆಂಡ್ಸ್, ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ 150 ವೇಕೆನ್ಸಿ ಬಿಟ್ಟಿದ್ದಾರೆ. ಬೆಳಚ್ಚುಗಾರರ ಹುದ್ದೆಗಳಿದ್ದಾವೆ. ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಬಹುದು. ಇದರ ಬಗ್ಗೆ ನಾವು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ನೋಡಿ, ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಬೇಕು ಅಂದ್ರೆ ಇಲ್ಲಿ ಬಿಎ ಬಿಕಾಂ ಬಿಎಸ್ಸಿ ಯಾವುದೇ ಒಂದು ಪದವಿಯನ್ನು ಇವರು ಡಿಗ್ರಿಯನ್ನು ಹೊಂದಿರಬೇಕು. ಕ್ಯಾಟಗಿರಿ ಅವರು 55% ಅನ್ನು ಹೊಂದಿರಬೇಕು. ಓಕೆ, ದೆನ್ ಎಸ್ಸಿ ಎಸ್ಟಿ ಅವರು 50% ಮಾರ್ಕ್ಸ್ ಇದ್ರೆ ಸಾಕು. ಸೊ ಆಂಗ್ಲ ಮತ್ತು ಕನ್ನಡದಲ್ಲಿ ಹಿರಿಯ ದರ್ಜೆ ಬೆರಳಚ್ಚು ಪರೀಕ್ಷೆಯನ್ನು ಇವರು ಪಾಸ್ ಆಗಿರಬೇಕು. ಬೇಸಿಕ್ ಕಂಪ್ಯೂಟರ್ ಸರ್ಟಿಫಿಕೇಟ್ ಇವರಿಗೆ ಬೇಕಾಗುತ್ತೆ. ಇಷ್ಟೇ. ವಯೋಮಿತಿ ನೋಡಬಹುದು, ಕನಿಷ್ಠ 18 ಇಯರ್ಸ್ ಇರಬೇಕು. ಅಂಡ್ ದೆನ್ 2A, 2B, 3A, 3B ಅವ್ರಿಗೆ ಗರಿಷ್ಠ 38 ಇಯರ್ಸ್ ಇದೆ. ಎಸ್ ಸಿ ಎಸ್ ಟಿ ಅವ್ರಿಗೆ ಅಪ್ ಟು ಸಡಲಿಕೆ ಇದೆ. ಆಸ್ ಪರ್ ನಾರ್ಮ್ಸ್ 40 ಇಯರ್ಸ್ ಇಲ್ಲಿ ಇದೆ. ಓಕೆ, ಆಯ್ಕೆಯ ವಿಧಾನ ನೋಡಬಹುದು. ಬೆರಳಚ್ಚು ಪರೀಕ್ಷೆಯಲ್ಲಿ ಗರಿಷ್ಠ 100 ಅಂಕಗಳಿರುತ್ತೆ. ಅದರಲ್ಲಿ ಇವರು 60 ಮಾರ್ಕ್ಸ್ ಪಡೆಯಬೇಕು. ಓಕೆ, ಮೌಖಿಕ ಪರೀಕ್ಷೆ ಇರುತ್ತೆ 20 ಮಾರ್ಕ್ಸ್, ಅದರಲ್ಲಿ 10 ಮಾರ್ಕ್ಸ್ ಇವರು ಪಡೆದಿರಬೇಕು. ಓಕೆ, ಅರ್ಜಿ ಶುಲ್ಕ ನೋಡಬಹುದು. ಒಬಿಸಿ ಮತ್ತೆ ಜನರಲ್ ಕ್ಯಾಟಗರಿ ಅವರಿಗೆ 350 ರುಪೀಸ್ ಇರುತ್ತೆ. ಎಸ್ ಸಿ ಎಸ್ ಟಿ ಅವರಿಗೆ 200 ರುಪೀಸ್ ಇರುತ್ತೆ. ಅಂಡ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ನೋಡ್ಬೇಕು ನೀವು ಇಲ್ಲಿ, ಲಾಸ್ಟ್ ಡೇಟ್ 27 ನವೆಂಬರ್ 2021 ಇದರ ಲಾಸ್ಟ್ ಡೇಟ್ ಇದೆ. ಅದರ ಮುಂಚಿತವಾಗಿ ವೆಬ್ಸೈಟ್ ನೋಡಬಹುದು ನೀವು. ನೋಡಿ, ಕರ್ನಾಟಕ ಜುಡಿಷಿಯರಿ .kar.nic.in ಅಂತ. ಓಕೆ, ಇದರಲ್ಲಿ ಹೋಗಿ ನೀವು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನಿಮ್ಗೆ ಏನಾದ್ರೂ ಬೇಕಿದ್ರೆ ಅದ್ರಲ್ಲಿ ಹೋಗಿ ಡೀಟೇಲ್ ಆಗಿ ನೀವು ನೋಡಿ ಅಪ್ಲೈ ಮಾಡಬಹುದು. ಓಕೆ, ಬಿಫೋರ್ ಓಕೆ, ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಆದಷ್ಟು